जीवन दर्शन यूट्यूब चानल स्वागत सुस्वागत स्नेहितरे नावेळ्ळदोंदु नोडि दयमाडि नावु रेखे बग्गे माताड्ता इद्दीवि ई रेखिन दयमाडि अंतकडि ध्यान रेखे ध्यानदल्लि सुमार सरि इदे नावु एष्टु ध्यानिस्तीवो ध्यानिसदष्टु ध्यानिसदष्टु ध्यान माडदष्टु माडदष्टु प्रेयर माडदष्टु नमगे अदर फल खंडित इद्दे इदे प्रेयर ಮಾಡುವಂತದ್ದು ಒಬ್ಬೊಬ್ಬರು ಒಂದೊಂದು ತರ ಹೇಳ್ಕೊಟ್ಟಿರ್ತಾರೆ ದಯಮಾಡಿ ಫೋನ್ ಮಾಡಿ ಯಾರೇ ಇದ್ದರೂ ನಾವು ಅವರ ಹತ್ರ ತಗೊಂಡಿದ್ದೀವಿ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಸುಮಾರು ಜನ ಫೋನ್ ಮಾಡಿ ಕೇಳ್ತಾರೆ ಅವರಿಗೆಲ್ಲ ಉತ್ತರಗಳು ಕೊಡ್ತಾ ಇದ್ದೀನಿ ನಾನು ನಮ್ಮ ಹತ್ರ ದೀಕ್ಷೆ ತಗೊಂಡ್ಬೇಕು ಅಂತ ನಾನು ಯಾವುದೇ ಕಟ್ಪಾಡು ಆಗ್ತಾ ಇಲ್ಲ ದಯಮಾಡಿ ಪ್ರತಿಯೊಬ್ಬರು ಫೋನ್ ಮಾಡಿ ವಿಚಾರ ಇರೋದು ತಿಳ್ಕೊಳ್ಳಿ ನನಗೆ ಗೊತ್ತಿರತಕ್ಕಂತ ವಿಚಾರವನ್ನ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗೊತ್ತಿಲ್ಲದನ್ನೆಲ್ಲ ನಾನು ತಿಳಿಸ್ಕೊಡಕ್ಕೆ ಆಗಲ್ಲ ದಯಮಾಡಿ ಫೋನ್ ಗಳು ಮಾಡಿ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಫೋನ್ ಮಾಡಿ ತಿಳ್ಕೊಳ್ಳಿ ಏನು ಬೇಕೋ ತಿಳ್ಕೊಳ್ಳಿ ಅದರ ಪ್ರಕಾರ ನಾವು ಹೇಳಿದ್ದೆಲ್ಲಾನು ಸತ್ಯ ಅಂತ ನಂಬಬೇಕು ಅಂತಾನೋ ಏನು ಇಲ್ಲ ಗೊತ್ತಾಯ್ತಾ ಯಾವುದೇ ಕಾರಣಕ್ಕೂ ನಂಬಬೇಕು ಅಂತ ಅದು ನಿಮಗೆ ಬಿಟ್ಟಿದ್ದು ಅದನ್ನ ಏನು ಮಾಡಬೇಕು ಎತ್ತ ಮಾಡಬೇಕು ಅಂತ ರೇಖಿನ ಎಷ್ಟು ಧ್ಯಾನ ಮಾಡ್ತಿರೋ ಅಷ್ಟು ನೀವು ಎಷ್ಟು ಧ್ಯಾನ ಮಾಡ್ತಿರೋ ಯಾವ ತರ ಧ್ಯಾನ ಮಾಡ್ತಿರೋ ಅದು ಮುಖ್ಯ ಸುಮ್ಮನೆ ಈಗ ಅಂಗಡಿ ವ್ಯಾಪಾರ ಮಾಡ್ತಿರ್ತೀರ ಅಲ್ಲಿ ಕೂಕೊಂಡು ಧ್ಯಾನ ಮಾಡೋದು ಆ ಗಿರಾಕಿ ಬಂದಾಗ ಎದ್ದೋ ಕೊಡೋದು ಅದೆಲ್ಲ ಸಾಧ್ಯ ಆಗಲ್ಲ ಇದಕ್ಕೆ ಅಂತ ಕಂಫರ್ಟಬಲ್ ಆಗಿ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರಿ ಒಂದು ಟೈಮ್ನ ಮಡಿಕೊಳ್ಳಿ ಅವಾಗ ನಿಮಗೆ ಕಂಫರ್ಟಬಲ್ ಆಗಿರ್ತದೆ ಬೆಳಿಗ್ಗೆ 3:30 ಇಂದ 4:30 ಇಲ್ಲ 4:30 ಇಂದ 5:30 5 ರಿಂದ 6 1 ಅವರ್ ಧ್ಯಾನ ಮಾಡಿ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿ ನಿಮಗೆ ಯಾಕ ಫಲ ಸಿಕ್ಕಲ್ಲ ಹೇಳಣ್ಣ ಹೇಳದಕ್ಕೆ ಫಲ ಸಿಕ್ಕಲ್ಲ ಫಲ ಬರ್ತಾ ಇರ್ತದೆ ಅದನ್ನ ಜ್ಞಾಪಿಸ್ಕೊಬೇಕು ಯಾವ ಫಲ ಏನು ಬಂದಿದೆ ಏನಾಗಿದೆ ನನಗೆ ದೇಹದಲ್ಲಿ ಯಾವ ಕಾಯಿಲೆ ವಾಸಿ ಆಗ್ತಿದೆ ಏನು ಕತೆ ಅದನ್ನೆಲ್ಲ ಪರೀಕ್ಷೆ ಮಾಡಬಹುದು ಏನು ಗೊತ್ತಾಗಲ್ಲ ಅಂದ್ರೆ ದೇವರೇನ್ ಬಂದು ಪ್ರತ್ಯಕ್ಷ ಆಗಲ್ಲ ನಮ್ಮ ಮುಂದೆ ಪಿಚ್ಚನ್ನ ತೋರಿಸ್ದಂಗೆ ಪ್ರತ್ಯಕ್ಷ ಆಗಲ್ಲ ಆ ಸೂಚನೆಗಳು ಬರ್ತದೆ 5 ಸೆಕೆಂಡ್ ಒಂದೇ ಕ್ಷಣ ಹಾಗೆ ಬಂದ ಹಾಗೆ ಹೋಗ್ಬಿಡ್ತದೆ ಯಾವುದೋ ಕಲ್ಪನೆಯಲ್ಲಿ ನಮಗೆ ಬಂದಂಗೆ ಆಗ್ತದೆ ಧನ ಬಂದಂಗೆ ಆಗುತ್ತೆ ಇಲ್ಲ ಮರ ನೋಡಿದಂಗೆ ಆಗುತ್ತೆ ಇಲ್ಲ ದೇವಸ್ಥಾನ ನೋಡಿದಂಗೆ ಆಗುತ್ತೆ ಇಲ್ಲ ಮೈನಲ್ಲಿ ಕಡತ ಶುರುವಾಗುತ್ತೆ ಇಲ್ಲ ಬಿಸಿ ಆಗುತ್ತೆ ಮೈ ಇಲ್ಲ ಕೈ ಚಳಕ ಬಂದಂತರ ಚುಟ್ಟದಂಗೆ ಆಗುತ್ತೆ ಈ ತರ ಪ್ರತಿಯೊಂದು ಬಂದೇ ಬರುತ್ತೆ ಸ್ನೇಹಿತರೆ ನೋಡಿ ನಾವು ಧ್ಯಾನ ಮಾಡಿ ಯಾವುದೇ ಧ್ಯಾನ ಮಾಡಿ ಈಗ ರೇಖೆ ಧ್ಯಾನ ಇದೆ ಅದು ಕ್ರಮಗಳು ಇದ್ದಾವೆ ಆ ಕ್ರಮಗಳನ್ನು ಅನುಸರಣೆ ಮಾಡಿ ನೆಕ್ಸ್ಟ್ ಶೂನ್ಯ ಭಾವ ಶೂನ್ಯ ಭಾವ ನಮ್ಮ ಗುರುಗಳು ಶೂನ್ಯ ಭಾವ ಹೇಳ್ಕೊಟ್ಟಿರುವಂಥದ್ದು ಇದರಲ್ಲಿ ಪಿರಮಿಡ್ ಧ್ಯಾನ ಬರುತ್ತೆ ನೀವು ಯಾವ್ದು ಬೇಕಾದ್ರೂ ಅಳವಡಿಸ್ಕೊಬೋದು ಶೂನ್ಯ ಭಾವ ಅಂದರೆ ಯಾವುದು ಕಟ್ಪಾಡು ಯಾವುದಕ್ಕೆ ಈ ಧ್ಯಾನ ಮಾಡೋದಕ್ಕೆ ಯಾವುದೇ ಕಟ್ಪಾಡುಗಳಿಲ್ಲ ಏನೂ ಇಲ್ಲ ನೀವು ಎಷ್ಟು ಧ್ಯಾನ ಮಾಡ್ತಿರೋ ನಿಮ್ಮ ಶಕ್ತಿನ ಎಷ್ಟು ಪವರ್ ಆಗ್ತಿರೋ ಶಕ್ತಿ ಅಂದರೆ ತಾಕತ್ತಲ್ಲ ನಿಮ್ಮ ಧ್ಯಾನ ನಿಮ್ಮ ಒಳ್ಳೆ ಮನಸ್ಸು ಕೆಟ್ಟ ಮನಸ್ಸಿಗೆ ಕಣ್ಣು ಮಾಡಿದ್ರೆ ಏನೂ ಆಗಲ್ಲ ಕೆಟ್ಟದಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗಲ್ಲ ಆಗಿದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಖಂಡಿತ ಆಗುತ್ತೆ ಬಿಟ್ಬಿಡಿ ಆ ಏಂಜಲ್ ಕೊಡೋ ಏಂಜಲ್ಗೆ ಗೊತ್ತಿರ್ತದೆ ಗೊತ್ತಾಯ್ತಾ ಕೊಡ್ತದೆ ಧ್ಯಾನ ಯಾವಾಗ ಕೊಡಬೇಕೋ ಅವ್ರಿಗೆ ಕೊಡೋದು ನೀವು ಕೇಳಿದ ತಕ್ಷಣ ಏನೂ ಸಿಕ್ಕಲ್ಲ ಖಂಡಿತ 100% ನೀವು ಧ್ಯಾನ ಮಾಡೋದನ್ನು ನಿಲ್ಸಕ್ಕೆ ಹೋಗ್ಬೇಡಿ ಮಾಡ್ತಾ ಇರ್ರಿ ಉಪೇಕ್ಷೆ ಪಡಕ್ಕೆ ಹೋಗ್ಬೇಡಿ ಕೇಳ್ಕೊಳ್ಳಿ ಬರುತ್ತೆ ಒಂದೇ ಟೈಮಿಗೆ ಬರುತ್ತೆ ಅಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ನೀವು ಇದು ಮಾಡಿ ನಿಮಗೆ ಖಂಡಿತ ಧ್ಯಾನ ಮಾಡಿದಷ್ಟು 100% ನೀವು ಎಷ್ಟು ಧ್ಯಾನ ಮಾಡ್ತಿರೋ ಎಷ್ಟು ಆನೆಸ್ಟ್ ಆಗಿ ಧ್ಯಾನ ಮಾಡ್ತಿರೋ ಆನೆಸ್ಟ್ ಇಂಪಾರ್ಟೆಂಟ್ ಕಂಟ್ರೋಲ್ ಮೈಂಡ್ ಕಂಟ್ರೋಲಲ್ಲಿ ಇರಬೇಕು ಕಲ್ಪನೆ ಚೆನ್ನಾಗಿರಬೇಕು ಕಲ್ಪನೆಗಳು ಇರಬೇಕು ಕಲ್ಪನೆ ಎಷ್ಟು ಮಾಡ್ಕೊಂತಿರೋ ಆ ಥರ ಕಲ್ಪನೆ ಮಾಡ್ಕೊಬೇಕು ನೀವೇನು ಕಲ್ಪನೆ ಮಾಡ್ಕೊಂತಿರೋ ಕಂಟಿನ್ಯೂಸ್ ಆಗಿರಬೇಕು ಈಗ ಆರೋಗ್ಯ ಕಾಯಿಲೆ ವಾಸಿ ಆಗಿದೆ ಕೇಳ್ಕೊಂಬಿಡಿ ಇಲ್ಲ ಹಣಕಾಸು ಬತ್ತಾ ಇದೆ ಕೇಳ್ಕೊಂಬಿಡಿ ಬಂತು ಕೇಳ್ಕೊಂಬಿಡಿ ಈ ಥರ ಎಲ್ಲ ಇದೆ ಈಗ ಅಷ್ಟಕ್ರಮ 30 ಭಾಗ ಮಾಡಿದ್ದೀನಿ ಇನ್ನೂ 30 ಭಾಗ ಇದೆ ಅದನ್ನು ನೆಕ್ಸ್ಟ್ ಚಕ್ರಗಳ ಗುಣಗಾನ ಮಾಡಿ ಒಂದು 7 ಎಪಿಸೋಡ್ ಬರುತ್ತೆ ಅದನ್ನು ಮಾಡಿಬಿಟ್ಟು ಆದಮೇಲೆ ಇದನ್ನು ಮಾಡ್ತೀನಿ ಸ್ನೇಹಿತರೆ ದಯಮಾಡಿ ಶೇರ್ ಮಾಡಿ ನೀವೆಷ್ಟು ಧ್ಯಾನ ಮಾಡ್ತಿರೋ ಅಷ್ಟು ನಿಮಗೆ 1000% ಖಂಡಿತ ಲಾಭ ಇದೆ ಎಷ್ಟೋ ಜನ ಫೋನ್ ಮಾಡ್ತೀರಾ ಬಿಟ್ಬಿಟ್ಟಿದ್ದೀವಿ ಏನು ಮಾಡೋಣ ನಮಗೇನು ಎಫೆಕ್ಟ್ ಆಗ್ತಿಲ್ಲ ಏನು ಯತ್ನ ಮಾಡಬೇಡಿ ಕಂಟಿನ್ಯೂ ಮಾಡಿ ಒಂದಲ್ಲ ಒಂದು ದಿನ ಅದರ ಫಲ ಖಂಡಿತ ನಿಮಗೆ ಸಿಕ್ಕೇ ಸಿಗ್ತದೆ ಏನು ಯಾವಾಗಲೂ ಏನು ದುಡ್ಡು ಕೊಡಲ್ವಲ್ಲ ಯಾರಿಗೂ ಏನು ದುಡ್ಡು ಕೊಡಲ್ವಲ್ಲ ಯಾಕೆ ಮಾಡಬಾರ್ದು ಧ್ಯಾನ ಮಾಡಿ ನಿಷ್ಠೆಯಿಂದ ಮಾಡಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ನೀವೊಬ್ಬ ಋಷಿಯಾಗಿ ನಿಮ್ಮಲ್ಲಿ ಒಂದು ಶಕ್ತಿ ಇದೆ ನಿಮ್ಮಲ್ಲಿ ಒಂದು ಎನರ್ಜಿ ಇದೆ ಆ ಎನರ್ಜಿಯನ್ನು
ಖಂಡಿತ ನಿಮ್ಮ ಎನರ್ಜಿಯನ್ನು ನೀವೇ ಸರ್ ಮಾಡ್ಕೊಳ್ಳಿ, ನಿಮ್ಮ ಎನರ್ಜಿಯನ್ನು ನೀವೇ ಸರ್ ಮಾಡ್ಕೊಳ್ಳಿಸ್ತೀನಿ. ಧ್ಯಾನ ಮಾಡಿ, ಧ್ಯಾನ ಮಾಡಿದಷ್ಟು ಪವರ್ಫುಲ್ ನಿಮ್ಮ ಶಕ್ತಿ ಬಂದೇ ಬರುತ್ತೆ. ನೀವು ಕಲ್ತ್ಕೊಂಡ್ರೆ ನಿಮ್ಮ ಮನೆಯವ್ರಿಗೂ ನೀವು ಹೀಲಿಂಗ್ ಮಾಡ್ಬೋದು, ಮನೆಯವ್ರಿಗೂ ಹೀಲಿಂಗ್ ಮಾಡಿ ಕಾಯಿಲೆನ ಕಳಿಬೋದು, ಯಾವುದೇ ಪ್ರಾಬ್ಲಮ್ ಇರಲಿ ಸಾಲ್ವ್ ಮಾಡ್ಕೊಬೋದು. ಖಂಡಿತ ನೀವು ರೇಖಿ ಕಲ್ತ್ಕೊಳ್ಳಿ, ಹೀಲಿಂಗ್ ಮಾಡೋದು ಕಲೀರಿ, ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಅವಾಗ ನೋಡಿ ಏನಂದ ಅಂತ ಅನ್ನಿ, ದಯಮಾಡಿ ತಿಳ್ಕೊಳ್ಳಿ, ದಯಮಾಡಿ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ತಿಳಿಯಲಿ, ಶೇರ್ ಮಾಡಿ. ಯಾಕೆ ಅಂದರೆ ದುಡ್ಡಿಲ್ಲದೆ ಇರೋರು ಇರ್ತಾರೆ, ದುಡ್ಡಿರೋರು ಇರ್ತಾರೆ, ದುಡ್ಡಿರೋರಿಗೂ ಅನುಕೂಲ ಆಗಲಿ, ದುಡ್ಡಿಲ್ಲದೆ ಇರೋರಿಗೂ ಅನುಕೂಲ ಆಗಲಿ. ನಂಬಿ ಬನ್ನಿ ನೋಡಿ, ಥೆರಪಿ ಇದೆ, ಸುಲಭ ಅಲ್ಲ. ಹೆಸರಾಂತ ಡಾಕ್ಟರ್ ಕಡೆಯಿಂದ ಕಲ್ತಿರ್ತಕ್ಕಂಥ ವಿದ್ಯೆ ಇದು, ಬಸವರಾಜ ಕಡೆಯಿಂದ ಕಲ್ತಿರ್ತಕ್ಕಂಥದ್ದು. ಬನ್ನಿ, ಎರಡು ದಿವಸ ಬನ್ನಿ ಸಾಕು, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಹೇಳಿ, ನಾವು ಹಣನೇ ಇಷ್ಟೇ ಅಂತ ಕೇಳಲ್ಲ. ಬನ್ನಿ, ದಯಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ, ಧ್ಯಾನ ಮಾಡಿ, ಎಷ್ಟೊತ್ತು ಬೇಕಾದ್ರೂ ಧ್ಯಾನ ಮಾಡಿ, 1 ಅವರ್ ಮಾಡಿ, 2 ಅವರ್ ಮಾಡಿ, 3 ಅವರ್ ಮಾಡಿ, ನಿಮ್ಮ ಕೆಪಾಸಿಟಿ. ನಾನು ಪ್ರತಿಯೊಂದು ಎಪಿಸೋಡನ್ನು ಮಾಡಿಬಿಟ್ಟಿದ್ದೀನಿ. ಶೂನ್ಯಭಾವಕ್ಕೆ ಹೋಗೋದು ಹಿಂಗೆ, ನಮ್ಮ ಉಸಿರಿನ ಮೇಲೆ ಗಮನ ಇರಬೇಕು. ಮೇಲೆ ಹೋಗಿ ಬರೋದು ಒಂದು ಸರಿ ನೂರು ಎಣಿಸ್ಕೊಂಡ್ರೆ ಅದಕ್ಕೆ ಒಂದಾಗುತ್ತೆ. ಹತ್ತು ಸರಿ 100 ಅನ್ನೋವನ್ನ 10 ಸರಿ ಮಾಡಿ, ನಿಮಗೆ ಇದೇ ಆಗುತ್ತೆ. ಅವಾಗ ನೋಡಿ, ಧ್ಯಾನ ಮಾಡಿ ಕಾಯಿಲೆಗಳನ್ನ ಓಡಿಸಿ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ನೀವು ಎಷ್ಟು ನಿಷ್ಠೆಯಿಂದ ಮಾಡ್ತೀರೋ ಅಷ್ಟು ಖಂಡಿತ ನಿಮಗೆ ಫಲ ಇದ್ದೇ ಇದೆ. ಇದು ಯಾರು ಮ್ಯಾಜಿಕ್ ಮಾಡೋದಲ್ಲ, ಮಾಟ ಮಾಡೋದಲ್ಲ, ಮಂತ್ರ ಹಾಕೋದಲ್ಲ, ಯಂತ್ರ ಹಾಕೋದಲ್ಲ, ತಂತ್ರ ಮಾಡೋದಲ್ಲ. ನಿಮ್ಮ ಶಕ್ತಿಯನ್ನು ನಿಮ್ಮಲ್ಲಿರ್ತಕ್ಕಂಥ ಎನರ್ಜಿ ನೀವು ರೇಖೆಯಿಂದ ಕಲ್ತ್ಕೊಳ್ಳಿ, ಇಲ್ಲ ಬ್ರಹ್ಮಾಂಡದಿಂದ ತಗೊಳ್ಳಿ, ನೀವು ಯಾಂತ್ರದಿಂದ ನಿಮ್ಮ ಶ್ವಾಸಜ್ಞಾನದಿಂದ ನಿಮ್ಮ ಶಕ್ತಿಯನ್ನು ನೀವು ರೂಪಿಸ್ಕೊಂಡು ಮಾಡಿ ಸ್ನೇಹಿತರೆ, ನಿಮ್ಮ ಶಕ್ತಿ ಎಷ್ಟಿದ್ರೂ ಬರ್ತದೆ. ಥ್ಯಾಂಕ್ ಯು. ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂಪರಾಗಿರ್ತೀರ. ಧ್ಯಾನ ಮಾಡಿ, ನಿಮ್ಮ ಬಿ ಪಿ ಶುಗರ್ ಎಲ್ಲ ನಾರ್ಮಲಿಗೆ ಬಂದ್ಬಿಡ್ತದೆ. ಅದು ಟೆನ್ಷನ್ ಮಾಡ್ಕೊಂಡು ನೀವು ಇದು ಮಾಡ್ಕೊಂಡು ಏನೇ ಟೆನ್ಷನ್ ಮಾಡ್ಕೊಂಡ್ರು, ಟೆನ್ಷನ್ ಆದ ಕೂಕಂಬಿಡಿ, ಧ್ಯಾನ ಕೂಕಂಬಿಡಿ ಶೂನ್ಯ ಭಾವಕ್ಕೆ. ಖಂಡಿತ ನೋಡಿ, ಬಿ ಪಿ ಈಗ 5 ನಿಮಿಷಕ್ಕೆ ಇಳಿದೋಗ್ಬಿಡ್ತದೆ. ಟೆನ್ಷನ್ ಮಾಡ್ಕೊಂಡು ಇತ್ತು ಕೂಕಂಬಿಡಿ, ಧ್ಯಾನ ಮಾಡ್ಕೊಂಡು ನಿಮ್ಮ ಶ್ವಾಸವನ್ನು ಮೇಲ್ಕೆ ಕೆಳಕ್ಕೆ ಹೋಗಿ ಒಳಗಡೆ ಈಚೆಗೆ ಬರೋದನ್ನು ಒಂದು ಅಂತ ಕೌಂಟ್ ಮಾಡ್ಕೊಂಡು 100 ಸರಿ ಹಿಂಗೆ ಕೌಂಟ್ ಮಾಡ್ಕೊಳ್ಳಿ, 1000 ಸರಿ ಮಾಡ್ಕೊಳ್ಳಿ, ಒಂದೊಂದೇ ನಾಪಕ ಇಟ್ಕೊಳ್ಳಿ. ಖಂಡಿತ ಫಲ ಇದ್ದೆ, ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತದೆ. ಯಾಕೆಂದರೆ ನಾವು ಶ್ವಾಸವನ್ನು ಜೋರಾಗಿ ಎಳೆಯೋದ್ರಿಂದ ಆಕ್ಸಿಜನ್ ಸಿಗ್ತದೆ. ಸೈನ್ಸ್ ಪ್ರಕಾರ ಇದು 1000% ಗುಡ್. ಮಾಡಿ, ಶೇರ್ ಮಾಡಿ, ದಯಮಾಡಿ ಪ್ರತಿಯೊಬ್ಬರು ಧ್ಯಾನ ಮಾಡಿ. ನೀವೆಷ್ಟು ಎಫೆಕ್ಟ್ ಆಗ್ತಿರೋ, ನೀವು ಆಗದಷ್ಟು ಎಫೆಕ್ಟ್ ಆಗದಷ್ಟು ನಿಮ್ಗೆ ಅದ್ರ ಫಲ ಇದ್ದೇ ಇದೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.